ಅದಕ್ಕೆ ಎಲ್ಲಾ ಕ್ರಮ ನಾವು ತೋರ್ತಾ ಇದ್ದೀವಿ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗುವುದಕ್ಕೆ ಬಿಜೆಪಿಯಿಂದ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಬಿಜೆಪಿಯಿಂದ ಈರಣ್ಣ ಕಡಾಡಿ ಹಾಗೂ ಅಶೋಕ್ ಗಸ್ತಿ ನಾಮಪತ್ರ ಸಲ್ಲಿಸಿದ್ದಾರೆ ಇಬ್ಬರು ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುವಷ್ಟು ಬಲ ಬಿಜೆಪಿಗಿದೆ ಇನ್ನು ನಾಮಪತ್ರ ಸಲ್ಲಿಕೆ ವೇಳೆ ಈರಣ್ಣ ಕಡಾಡಿ ಹಾಗೂ ಗಸ್ತಿ ಅವರಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಪಕ್ಷದ ಹಲವು ಮುಖಂಡರು ಸಾಥ್ ನೀಡಿದರು ಇಬ್ಬರು ಕೂಡ ಅವಿರೋಧವಾಗಿ ಆಯ್ಕೆಯಾಗುವ ಎಲ್ಲಾ ಸಾಧ್ಯತೆ ಇದೆ ಪಾರ್ಟಿಯಲ್ಲಿ ಕಳೆದ 32 ವರ್ಷಗಳಿಂದ ನಾನು ಸೇವೆ ಸಲ್ಲಿಸಿದ್ದೀನಿ ಹಾಗಾಗಿ ಪಾರ್ಟಿಗೆ ನಾನೇನು ಹೊಸಬಲ್ಲ ಮತ್ತು ಹಲವಾರು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೀನಿ ಆ ವಿಶ್ವಾಸದಿಂದ ಅವರು ಕೊಟ್ಟಿದ್ದಾರೆ ನಾನು ಒಂದು ದಿನ ಏನೋ ಆಗಬಹುದು ಅಂತ ಕಲ್ಪನೆ ಪಟ್ಟಿದೆ ಯಾಕಂದ್ರೆ ರಾಜಕೀಯ ಕಾರ್ಯಕರ್ತ ಯಾವುದೇ ಒಂದು ಅಧಿಕಾರ ಸಿಗಬೇಕು ಅಂತ ಕಲ್ಪನೆ ಮಾಡೋ ತಪ್ಪಲ್ಲ ಆದರೆ ಅದು ಬಹಳಷ್ಟು ಸಲ ಸಿಕ್ಕಿರಲಿಲ್ಲ ನನಗೆ ಅವಕಾಶಗಳು ಪಾರ್ಟಿ ಕಾರ್ಯಕರ್ತನಾಗಿ ಇವತ್ತು ಪಕ್ಷ ತೆಗೆದುಕೊಂಡಿರತಕ್ಕಂತ ತೀರ್ಮಾನ ನನಗೆ ಸಂತೋಷ ತಂದಿದೆ ಅದರ ಜೊತೆಗೆ ನಮ್ಮಂತ ಅನೇಕ ಕಾರ್ಯಕರ್ತರು ಕೂಡ ಬಹಳ ಖುಷಿ ತಂದಿದೆ ಇದರಲ್ಲಿ ಆಶ್ಚರ್ಯ ಅಂತ ಏನಿಲ್ಲ ಯಾಕಂದ್ರೆ ಹಿರಿಯರು ಏನು ತೀರ್ಮಾನ ತಗೋತಾರೆ ಅದನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡತಕ್ಕಂತದ್ದು ನಮ್ಮ ಧರ್ಮ ನಾನೊಬ್ಬ ಕಾರ್ಯಕರ್ತನಾಗಿ ಇವತ್ತು ಪಕ್ಷ ತೆಗೆದುಕೊಂಡಿರತಕ್ಕಂತ ತೀರ್ಮಾನ ನನಗೆ ಸಂತೋಷ ತಂದಿದೆ ಅದರ ಜೊತೆಗೆ ನಮ್ಮಂತ ಅನೇಕ ಕಾರ್ಯಕರ್ತರು ಕೂಡ ಬಹಳ ಖುಷಿ ತಂದಿದೆ ಇದರಲ್ಲಿ ಆಶ್ಚರ್ಯ ಅಂತ ಏನಿಲ್ಲ ಯಾಕಂದ್ರೆ ಹಿರಿಯರು ಏನು ತೀರ್ಮಾನ ತಗೋತಾರೆ ಅದನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡತಕ್ಕಂತದ್ದು ನಮ್ಮ ಧರ್ಮ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆ ಬಯಸಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಇವತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ದೇವೇಗೌಡರಿಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಸಾಥ್ ನೀಡಿದರು ಮೂರು ಸೆಟ್ಗಳಲ್ಲಿ ದೇವೇಗೌಡರು ನಾಮಪತ್ರ ಸಲ್ಲಿಸಿದ್ದಾರೆ ಪ್ರತಿ ಸೆಟ್ ನಾಮಪತ್ರಕ್ಕೂ ತಲಾ 10 ಶಾಸಕರಂತೆ ಜೆಡಿಎಸ್ನ 30 ಶಾಸಕರು ದೇವೇಗೌಡರಿಗೆ ಸೂಚಕರಾಗಿ ಸಹಿ ಹಾಕಿದ್ದಾರೆ ಮೂರನೇ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಸಂಖ್ಯಾಬಲದ ಕೊರತೆ ಇದೆ ಹಾಗಾಗಿ ದೇವೇಗೌಡರಿಗೆ ಕಾಂಗ್ರೆಸ್ ಬೆಂಬಲ ಖಚಿತವಾಗಿದೆ ಈ ಬಗ್ಗೆ ಮಾತನಾಡಿರೋ ಎಚ್ ಡಿ ಕುಮಾರಸ್ವಾಮಿ ರಾಜ್ಯಸಭೆಗೆ ಸ್ಪರ್ಧಿಸಿ ಅಂತ ದೇವೇಗೌಡರಿಗೆ ಸೋನಿಯಾ ಗಾಂಧಿಯವರೇ ಒತ್ತಾಯಿಸಿದ್ದಾರೆ ದೇವೇಗೌಡರನ್ನ ಬೆಂಬಲಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ಈಗ ಮೂರನೇ ಅಭ್ಯರ್ಥಿಯನ್ನ ಬಿಜೆಪಿ ಅವರು ಆಗ್ತಾ ಇರತಕ್ಕಂತದ್ದು ಈಗ ಅವರಿಗೆ ಎರಡು ಶಾಸಕ ರಾಜ್ಯಸಭೆಗೆ ಎರಡು ಸ್ಥಾನವನ್ನ ಪಡೀತಕ್ಕಂಥದ್ದಕ್ಕೆ ಸಂಖ್ಯೆಯ ಕೊರತೆ ಇಲ್ಲ ಅಂದ್ರೆ ಈಗಾಗಲೇ ಸೋನಿಯಾ ಗಾಂಧಿ ಅವರು ದೇವೇಗೌಡರಿಗೆ ನಿಮ್ಗೆ ನಿಲ್ಲೇಬೇಕು ಅಂತ ಒತ್ತಾಯ ಹಾಕಿರ್ತಕ್ಕಂಥದ್ದು ಮತ್ತು ಎಲ್ಲರೂ ಸಹಕಾರ ಕೊಟ್ಟಿರ್ತಕ್ಕಂಥದ್ದೇನಿದೆ ಅದಕ್ಕೆ ನಾನು ಅವ್ರಿಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ ಕೊಡ್ತೀವಿ ಕೊಡ್ತೀವಿ ಅಂತಂದ್ರು ಕೊಡ್ಲೇ ಇಲ್ಲ ಹೆಸರಿಗಷ್ಟೇ ಘೋಷಣೆ ಪರಿಹಾರ ಇನ್ನೂ ಇಲ್ಲ ಅರ್ಜಿ ಹಾಕೊಂಡು ಕಾದು ಕೂತವನೆ ಅನ್ನದಾತ ಕೊರೋನಾ ಲಾಕ್ಡೌನ್ ನಿಂದಾಗಿ ರೈತರಿಗೆ ಆಗಿರ್ತಕ್ಕಂತಹ ಬೆಳೆ ನಷ್ಟ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಹೆಚ್ಚಿನ ರೈತರಿಗೆ ಪರಿಹಾರ ಕೈ ಸೇರಿಲ್ಲ ಪರಿಹಾರದ ಹಣ ನೀಡದೆ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆ ಸರ್ಕಾರ ಕೊರೋನಾ ಲಾಕ್ಡೌನ್ ನಿಂದಾಗಿ ಸಾಕಷ್ಟು ಬೆಳೆ ನಷ್ಟ ಆಯಿತು ಇವರಿಗೂ ಕೂಡ ಹೆಚ್ಚಿನ ರೈತರಿಗೆ ಪರಿಹಾರದ ಹಣ ಇನ್ನೂ ಕೂಡ ಕೈ ಸೇರಿಲ್ಲ ಪರಿಹಾರದ ಹಣ ಕೊಡದೆ ಇಷ್ಟೊಂದು ವಿಳಂಬ ಧೋರಣೆ ಮಾಡ್ತಾ ಇರೋದು ಯಾತಕ್ಕೋಸ್ಕರ ಸಾಕಷ್ಟು ಮಂದಿ ರೈತರು ರಾಜ್ಯಾದ್ಯಂತ ಪರಿಹಾರದ ಹಣಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ ಲಾಕ್ಡೌನ್ ಮುಗಿದ್ರೂ ಕೂಡ ಇನ್ನೂ ಕೂಡ ಪರಿಹಾರದ ಹಣ ತಲುಪಿಲ್ಲ ಅಧಿಕಾರಿಗಳು ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರೈತ ಸಮುದಾಯದ ಕಡೆಯಿಂದ ಹಣ ಜಮೆಯಾಗಿದೆ ಅಂತ ಕೃಷಿ ಸಚಿವ ಬಿಸಿ ಪಾಟೀಲ್ ರು ಹೇಳ್ತಾ ಇದ್ದಾರೆ ಆದ್ರೆ ರೈತರಿಗೆ ಮಾತ್ರ ಇನ್ನೂ ಕೂಡ ಯಾವುದೇ ರೀತಿಯ ಪರಿಹಾರ ಕೈ ಸೇರಿಲ್ಲ ಬಹಳ ಬಹಳ ಎಲ್ಲೋ ಬೆರಳೆಣಿಕೆಯ ಮಂದಿಗಷ್ಟೇ ಪರಿಹಾರ ಸಿಕ್ಕಿರ್ತಕ್ಕಂಥದ್ದು ಕೋಲಾರ ಇರಬಹುದು ಯಾದಗಿರಿ ವಿಜಯಪುರ ಇಲ್ಲೆಲ್ಲೂ ಕೂಡ ರೈತರಿಗೆ ಪರಿಹಾರದ ಹಣ ಸಿಕ್ಕಿಲ್ಲ ರೈತರಿಗೆ ಕೂಡಲೇ ಪರಿಹಾರ ಕೊಡಿ ಅಂತ ಒತ್ತಾಯ ಕೇಳಿಬರ್ತಾ ಇದೆ ಆ ಸಂದರ್ಭದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಹಾಗೂ ತೋಟಗಾರಿಕಾ ಸಚಿವ ಕೆಸಿ ನಾರಾಯಣ ಗೌಡ ಏನೇನು ಭರವಸೆ ಕೊಟ್ಟಿದ್ರು ನೋಡಿ ರಾಜ್ಯದ ಮುಖ್ಯಮಂತ್ರಿಗಳು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಹಾಗೂ ರೇಷ್ಮೆ ಇಲಾಖೆಯ ಒಂದು ಸಭೆಯನ್ನ ಕರೆದಿದ್ದು ವರದಿಯನ್ನ ಕೇಳಿದ್ರು ಆ ನಿಟ್ಟಿನಲ್ಲಿ ನಾನು ಮತ್ತೆ ನಮ್ಮ ಕೃಷಿ ತೋಟಗಾರಿಕೆ ಸಚಿವರು ಈ ಮೀಟಿಂಗ್ನಲ್ಲಿ ಭಾಗವಹಿಸಿ ಸಮಗ್ರ ವರದಿಯನ್ನ ಸಲ್ಲಿಸಿದ್ದೇವೆ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಏನು ವಾಗ್ದಾನ ಮಾಡಿದರು 10 ಲಕ್ಷ ರೈತರಿಗೆ 5,000 ದಂತೆ
ಹಣವನ್ನು ಮೆಕ್ಕೆಜೋಳ ಬೆಳೆದಂಥವ್ರಿಗೆ ಕೊಡ್ತೇನೆ ಅಂತೇಳಿ, ಅದರ ಜೊತೆಗೆ ತೋಟಗಾರಿಕೆ ಹೂವು ಹಣ್ಣು ಬೆಳೆದಂಥ ರೈತರಿಗೂ ಕೂಡ ಕೊಡ್ತೇನೆ ಅಂತ ಹೇಳಿದ್ರು. ಅದರ ಪ್ರಕಾರ ಇವತ್ತು ಮುಖ್ಯಮಂತ್ರಿಗಳು ಆನ್ಲೈನ್ ಮೂಲಕ 666 ಕೋಟಿ ರೂಪಾಯಿಗಳು ತಮ್ಮೆಲ್ಲರಿಗೂ ಸಿ ಸುದ್ದಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮೆಲ್ಲರಿಗೂ ಸಿ ಸುದ್ದಿಯನ್ನು ಕೊಟ್ಟು ಅವರೇ ಬಟನ್ ಅನ್ನು ಒತ್ತಿ ಇವತ್ತು 90 ಲಕ್ಷ ಅನುದಾನವನ್ನು ಬೆಳಗ್ಗೆ ಹೊತ್ತಿಗೆ ಬರುವಂಥ ರೀತಿ ಒಂದು ಸಿಸ್ಟಮ್, ರೈತರು ಹೋಗಿ ಅಕೌಂಟ್ಸ್ನಲ್ಲಿ ಹಾಕೋದು ಮತ್ತು ಇತರ ಮಿಸ್ ಆಗಬಾರ್ದು ಅಂತೇಳಿ ನಮ್ಮ ಭಾರತ ಇಂಡಿಯಾ ದೇಶದ ಏನು ನಮ್ಮ ಪೂಜ್ಯ ಪ್ರಧಾನಿಗಳು ಮಾಡಿದಂಥ ಕಾರ್ಯಕ್ರಮಗಳನ್ನೇ, ಸೇಮ್ ಕಾರ್ಯಕ್ರಮಗಳನ್ನೇ ನಮ್ಮ ಮುಖ್ಯಮಂತ್ರಿಗಳು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗೆ ಒಳ್ಳೆ ಕೆಲಸಗಳನ್ನು ಇವತ್ತು 700 ರಷ್ಟು ಜಾಸ್ತಿ ಅನುದಾನವನ್ನ. ಹಾಗಾದ್ರೆ ಆ ಪ್ರೊಸೀಜರ್ ಹಾಗೆ ಪರಿಹಾರ ಪಡ್ಕೊಳ್ಳುವಂತಹ ಪ್ರೊಸೀಜರ್ ಹಾಗೆ, ಬೆಳೆ ನಷ್ಟವಾಗಿರುವಂತಹ ರೈತರು ಫೋಟೋ ಸಮೇತ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ನಿಗದಿತ ಅರ್ಜಿ ಏನಿದೆ ಅದರ ನಮೂನೆಯನ್ನ ಭರ್ತಿ ಮಾಡಿ ಸಲ್ಲಿಸಬೇಕು. ಆಧಾರ್, ಬ್ಯಾಂಕ್ ಬುಕ್ ಜೆರಾಕ್ಸ್ ಇವುಗಳನ್ನು ಕೂಡ ಸಲ್ಲಿಸಬೇಕು. ಸಮೀಕ್ಷೆಯಲ್ಲಿ ಇಲ್ಲದವರು, ಅಕಸ್ಮಾತ್ ಸಮೀಕ್ಷೆಯಲ್ಲಿ ಬಿಟ್ಟು ಹೋದಂಥವರು ಪಹಣಿ ಕೊಡಬೇಕಾಗತ್ತೆ. ಈ ಪಹಣಿಯಲ್ಲಿ ಬೆಳೆ ನಷ್ಟದ ಮಾಹಿತಿ ಎಷ್ಟಾಗಿದೆ ಅಂತ ಅದನ್ನು ಕೂಡ ಕೊಡಬೇಕಾಗತ್ತೆ. ತೋಟಗಾರಿಕಾ ಇಲಾಖೆಯ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಇಲ್ಲಿ ಏನು ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು. ರೈತ ಸಂಪರ್ಕ ಕೇಂದ್ರ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಇದನ್ನು ಪರಿಶೀಲನೆ ಮಾಡಲಾಗತ್ತೆ. ತಮ್ಮ ಹೆಸರು ಇದೆಯಾ ಅಂತ ಪರಿಶೀಲನೆ ಮಾಡ್ಕೋಬೇಕು. ಇದಕ್ಕೋಸ್ಕರ ತಾಲೂಕು ಹೋಬಳಿ ಮಟ್ಟದಲ್ಲಿ ಸಮಿತಿಗಳಿದ್ದಾವೆ. ಸಮಿತಿಯಿಂದ ಹೋಬಳಿ ಮಟ್ಟದಲ್ಲಿ ರ್ಯಾಂಡಮ್ ಟೆಸ್ಟ್ ನಡೆಯುತ್ತೆ. ಹೌದಾ, ಈ ಅರ್ಜಿ ಸಲ್ಲಿಕೆ ಮಾಡಿರುವಂಥವ್ರು ಈ ಬೆಳೆ ನಷ್ಟ ಆಗಿರೋದು ಹೌದಾ, ಈ ರೀತಿ ರ್ಯಾಂಡಮ್ ಟೆಸ್ಟ್ ನಡೆಯುತ್ತೆ. ಹಂತ ಹಂತವಾಗಿ ಪರಿಹಾರದ ಹಣ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅಂತ ಸರ್ಕಾರ ಭರವಸೆ ಕೊಟ್ಟಿದೆ. ಇದು ಬಕ್ಕಾಸುರನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂದ ಹಾಗೆ. ಇಷ್ಟೊಂದು ದೊಡ್ಡ ಪ್ರಮಾಣದ ನಷ್ಟಕ್ಕೆ ಇಷ್ಟೇಷ್ಟು ಪರಿಹಾರ ಸಾಕ ಅನ್ನೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಇನ್ನೂ ಕೂಡ ಪರಿಹಾರ ಸಿಕ್ಕೇ ಇಲ್ಲ. ಘೋಷಣೆ ಮಾಡಿರ್ತಕ್ಕಂಥ ಪರಿಹಾರ ಕೂಡ ರೈತರಿಗೆ ಸಿಕ್ಕಿಲ್ಲ. ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ನಷ್ಟ ಆಗಿದೆ ನೋಡ್ತಾ ಹೋಗೋಣ. ಕೋಲಾರ ಜಿಲ್ಲೆಯಲ್ಲಿ ಹೂ ಬೆಳೆಗಾರರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. 1,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರತಕ್ಕಂಥ ಹೂಗಳ ಬೆಳೆ ನಷ್ಟವಾಗಿದೆ. ಮೊದಲ ಹಂತದಲ್ಲಿ 1,000 ರೈತರಿಗೆ ಪರಿಹಾರ ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ರು. 1 ವಾರದಲ್ಲಿ ಪರಿಹಾರ ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ರು. ಇನ್ನೂ ಕೂಡ ತಿಂಗಳಗಟ್ಟಲೆ ಆದರೂ ಕೂಡ ಪರಿಹಾರ ಬಂದಿಲ್ಲ. ಬೆಳೆ ಸಮೀಕ್ಷೆ ದಾಖಲೆಗಳ ಸಂಗ್ರಹದಲ್ಲೇ ಇನ್ನೂ ಕೂಡ ಕಾಲಹರಣ ಮಾಡ್ತಾ ಇದ್ದಾರೆ. ಸಮೀಕ್ಷೆಯಲ್ಲಿ ದಾಖಲಾಗದ ರೈತರು ನೇರವಾಗಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಲಾಗಿದೆ, ಆದರೂ ಕೂಡ ಅಧಿಕಾರಿಗಳು ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇದೆಲ್ಲ ಘೋಷಣೆಗಷ್ಟೇ ಮೀಸಲಾಗಿದೆಯಾ? ಹಾಗಾದ್ರೆ ಶುದ್ಧವಾಗಿ ಬೆಳೆ ಬಂದಿದ್ದರೂ ಸಹ ಮಾರುಕಟ್ಟೆಯಲ್ಲಿ ಸೂಕ್ತವಾದ ಬೆಲೆ ಇಲ್ಲದೆ, ಹೂ ಇರ್ಬೋದು, ಹೂಕೋಸು ಇರ್ಬೋದು, ಗಡ್ಡೆಕೋಸು, ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ದರು. ಮುಂದಿನ ಬೆಳೆ ಇಳಿಯಲು ಮತ್ತು ಖಾಸಗಿ ಸಾಲ ತೀರಿಸಲು ಸಂಕಷ್ಟದಲ್ಲಿದ್ದ ರೈತರಿಗೆ ಕೆಲವೊಂದು ರಾಜ್ಯ ಸರ್ಕಾರ ಏನು ಪ್ರತಿ ಹೆಕ್ಟರ್ ಹೂ ಬೆಳೆಗಾರರಿಗೆ 25,000 ಹಾಗೂ ಕ್ಯಾಪ್ಸಿಕಮ್ ಟೊಮೆಟೊ ಬೆಳೆಗಾರರಿಗೆ ಏನು 15,000 ಹೆಕ್ಟರ್ಗೆ ಘೋಷಣೆ ಮಾಡಿ ಸುಮಾರು 1 ತಿಂಗಳು ಕಳೆದರೂ ಸಹ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅಂತೇಳಿ ಎಂಬ ಗಾದಿಯಂತೆ ಏನು ಸರ್ಕಾರ ಏನು ಘೋಷಣೆ ಬೆಂಬಲ ಬೆಲೆ ಘೋಷಣೆ ಮಾಡಿದರೂ ಸಹ ಕೋಲಾರ ಜಿಲ್ಲಾದ್ಯಂತ ಇರ್ಬೋದು, ರಾಜ್ಯಾದ್ಯಂತ ಇರ್ಬೋದು, ಯಾವುದೇ ಒಂದು ತೋಟಗಾರಿಕೆ ಅಧಿಕಾರಿಗಳು ಸಮರ್ಪಕವಾಗಿ ಆ ಪರಿಹಾರ ಹಣವನ್ನು ರೈತರಿಗೆ ತಲುಪಿಸ್ತಾ ಇಲ್ಲ. ಏನು ಲಾಕ್ಡೌನ್ ಪೀರಿಯಡಲ್ಲಿ ಏನು ನಷ್ಟ ಉಂಟಾಗಿತ್ತು ಅಂತಹ ಹೂ ಬೆಳೆಗಾರರಿಗೆ ಕೋಲಾರ ಜಿಲ್ಲೆಯಲ್ಲಿ ನಾವು ಆಲ್ಮೋಸ್ಟ್ 1,000 ಹೆಕ್ಟೇರ್ ಪ್ರದೇಶದಲ್ಲಿ ನಷ್ಟ ಆಗಿರ್ಬೋದು ಅಂತ ಒಂದು ಅಂದಾಜನ್ನ ಮಾಡಿದ್ವಿ ಹೂ ಬೆಳೆಗಳಿಗೆ. ಅದರಲ್ಲಿ ಈಗ ಯಾವ ಥರ ಪರಿಹಾರ ಧನನ ವಿತರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಮಾರ್ಗಸೂಚಿ ಕೊಟ್ಟಿದ್ದಾರೆ ನಮ್ಮ ಇಲಾಖೆಯಿಂದ. ಆ ಮಾರ್ಗಸೂಚಿ ಏನಿದೆ ಅದರ ಪ್ರಕಾರ ಈಗಾಗಲೇ ನಾವು ಎಲ್ಲ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿದ್ದೇವೆ. ಇನ್ನು ಶಿವಮೊಗ್ಗ ಮಲೆನಾಡಿನ ಭಾಗದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ನಷ್ಟ ಆಗಿದೆ? ಶಿವಮೊಗ್ಗದಲ್ಲೂ ಕೂಡ ಮೆಕ್ಕೆಜೋಳ ಮತ್ತು ಹಣ್ಣುಗಳನ್ನು ಬೆಳೆದಂಥವರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಬೆಳೆ ನಷ್ಟ ಆಗಿದೆ. ಬೆಳೆ ಸರ್ವೆಯಲ್ಲಿ ಹೆಸರು ಇಲ್ಲದೆ ಇರುವಂತಹ ರೈತರಿಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. 56,000 ಹೆಕ್ಟೇರ್ ಪ್ರದೇಶದಲ್ಲಿ ಶಿವಮೊಗ್ಗದಲ್ಲಿ ಮೆಕ್ಕೆಜೋಳ ಬೆಳೆ ಬೆಳೆಯಲಾಗಿತ್ತು. 40,000 ರೈತರು ಜಿಲ್ಲೆಯಾದ್ಯಂತ ಮೆಕ್ಕೆಜೋಳ ಬೆಳೆ ಬೆಳೆದು ನಷ್ಟ ಅನುಭವಿಸಿದ್ದಾರೆ. ಆಧಾರು, ಬ್ಯಾಂಕ್ ಅಕೌಂಟ್ ಹೊಂದಿಸೋದ್ರಲ್ಲೇ ಅಧಿಕಾರಿಗಳು ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಆರೋಪ. 1,300 ಹೂ ಬೆಳೆಗಾರರಿಗೂ ಕೂಡ ಪರಿಹಾರದ ಹಣ ಸಿಕ್ಕಿಲ್ಲ. ಕ್ರಾಪ್ ಸರ್ವೆನಲ್ಲಿ ಯಾರ್ಯಾರು ಮೆಕ್ಕೆಜೋಳ ಬೆಳೆದಿದ್ದಾರೆ ಅಂತ ಒಂದು ಪಟ್ಟಿನ ಆಲ್ರೆಡಿ ನಾವು ಸಿದ್ಧಪಡಿಸಿ ಅದಕ್ಕೆ ತಾಲೂಕು ಕಮಿಟಿಗೆ ಅಪ್ರೂವಲ್ಗೆ ಕಳಿಸ್ಕೊಟ್ಟಿದ್ದೀವಿ.
ಈಗ ಯಾರ್ಯಾರದು ಕ್ರಾಪ್ ಸರ್ವೆನಲ್ಲಿ ಬಂದಿಲ್ಲ, ಏನಾದರೂ ಮಿಸ್ ಆಗಿದೆಯೋ ಅವ್ರಿಗೂ ಕೂಡ ಅರ್ಜಿಯನ್ನು ನಾವು ಆಹ್ವಾನ ಮಾಡಿದ್ದೀವಿ. ಅವ್ರಿಗೂ ಕೂಡ ಅವಕಾಶ ಇದೆ. ಆ ಅರ್ಜಿಯನ್ನು ಅವರು ಹಾಕಿದ ಮೇಲೆ ಅದನ್ನು ತಹಸೀಲ್ದಾರ್ ಹಂತದಲ್ಲಿರುವ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿಕೊಟ್ರೆ ಅದನ್ನು ಕೂಡ ಪರಿಗಣನೆ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ತೀವಿ. ಬೆಳೆ ಸಮೀಕ್ಷೆ ಆಧಾರದ ಮೇಲೆ ಯಾರ್ಯಾರು ರೈತರಿದ್ದಾರೆ ಅವರ ಒಂದು ಪಟ್ಟಿಯನ್ನು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಆ ರೈತರುಗಳು ತಮ್ಮ ಆಧಾರ್ ಸಂಖ್ಯೆ ಮತ್ತು ಪಾಸ್ಬುಕ್ ಚೆರಾಕ್ಸ್ ಇವುಗಳನ್ನು ನಮ್ಮ ರೈತ ಸಂಪರ್ಕದಿಂದ ತಂದುಕೊಡ್ಬೇಕಾಗುತ್ತೆ. ಯಾರು ರೈತರ ಮತ್ತು ಇವರ ಒಂದು ಪಟ್ಟಿಯನ್ನು ನಾವು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಡಿಸ್ಪ್ಲೇ ಮಾಡ್ತೀವಿ. ಅಲ್ಲಿ ಯಾರಾದರೂ ಬಿಟ್ಟು ಹೋಗಿದ್ರೆ ಆ ರೈತರುಗಳು ಸೆಪರೇಟ್ ಆಗಿ ಅರ್ಜಿಯನ್ನು ರೈತ ಸಂಪರ್ಕ ಕೇಂದ್ರಗಳು ಕೊಡಬೇಕು. ಕ್ರಾಪ್ ಸರ್ವೆ ಏನು ಮಾಡಿದ್ವಿ ನಾವು ಅದರಲ್ಲಿ ಇರುವಂಥವ್ರಿಗೆ ಮೊದಲನೇ ಆದ್ಯತೆ ಮೇಲೆ ಪರಿಹಾರ ಬಿಡುಗಡೆ ಆಗ್ತದೆ. ಎರಡನೇ ಹಂತದಲ್ಲಿ ಯಾರು ಕ್ರಾಪ್ ಸರ್ವೆಯಲ್ಲಿ ಬಿಟ್ಟು ಹೋಗಿದ್ರೆ ಅವರು ಅರ್ಜಿಯನ್ನು ಕೊಟ್ಟರೆ, ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಅರ್ಜಿಯನ್ನು ಕೊಟ್ಟರೆ ಹೋಬಳಿ ಮಟ್ಟದಲ್ಲಿ ಅದನ್ನು 100% ಪರಿಶೀಲನೆ ಮಾಡ್ತಾರೆ. ಸುಮಾರು ಒಂದು 15-20 ದಿವಸದೊಳಗೆ ಎಲ್ಲ ಫಲಾನುಭವಿಗಳಿಗೆ ಹಣ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ಹಣ ಬಿಡುಗಡೆ ಆದ ನಂತರ ನಾವು ಅವರವರ ಖಾತೆಗಳಿಗೆ ನೇರವಾಗಿ DBT ಮೂಲಕ ಅಂತ ಖಾತೆಗಳಿಗೆ ಹಣ ಬಿಡುಗಡೆ ಕ್ರಮ ಕೈಗೊಳ್ಳುತ್ತೆ. ಹಾವೇರಿ ಭಾಗದ ಕೇಳ್ತಿದ್ದೀನಿ, ಯಾಕೆಂದ್ರೆ ಅಲ್ಲೇ ಅತಿ ಹೆಚ್ಚು ಜೋಳ ಬೆಳೆದು ಪ್ರದೇಶ ಹಾವೇರಿ ದಾವಣಗೆರೆ ಆ ಭಾಗ. ನಾನು ಇವತ್ತು ಕೂಡ ಅವ್ರಿಗೆ ಎಂಕ್ವೈರಿ ಮಾಡಿ ಹಣ ಬಂತ ನಿಮಗೆ ಎಷ್ಟು ಬಂದಿದೆ ಅಂದರೆ, ಸರ್ ಏನೂ ಬಂದಿಲ್ಲ, ನಾವು ಬ್ಯಾಂಕ್ಗಳಲ್ಲೂ ಕೇಳಿದ್ವಿ, ನಮ್ಮ ಅಕೌಂಟಲ್ಲಿ ಯಾವುದು ಹಣ ಬಂದಿಲ್ಲ ಅಂತ ಮಾತನ್ನು ರೈತರು ನನಗೆ ವಾಪಸ್ ಹೇಳ್ತಾ ಇದ್ದಾರೆ. ಇದೇ ವಿಚಾರದ ಬಗ್ಗೆ